ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಬರಗೂರು ರಾಮಚಂದ್ರಪ್ಪ ಬಯಲು ಮಂದಿರದಲ್ಲಿ ನೂತನ ಸಂಸದರಾದ ಜಿಎಸ್ ಬಸವರಾಜು ಹಾಗೂ ಎ ನಾರಾಯಣಸ್ವಾಮಿಯವರನ್ನು ಶಿರಾ ಬಿಜೆಪಿ ಪಾರ್ಟಿಯಿಂದ ಅಭಿನಂದಿಸಲಾಯಿತು. ದಿನಾಂಕ 30/6/2019 ಶಿರಾ ನಗರದ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರದಲ್ಲಿ ನೂತನವಾಗಿ ಸಂಸದರಾಗಿ ಆಯ್ಕೆಯಾಗಿರುವ ತುಮಕೂರು ಲೋಕಸಭಾ ಕ್ಷೇತ್ರದ ಜಿಎಸ್ ಬಸವರಾಜು ಹಾಗೂ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎ ನಾರಾಯಣಸ್ವಾಮಿಯವರಿಗೆ ಶಿರಾ ತಾಲೂಕು ಅಧ್ಯಕ್ಷರಾದ ಮಾಲಿ ಮರಿಯಪ್ಪರವರ ಅಧ್ಯಕ್ಷತೆಯಲ್ಲಿ ಶಿರಾ ಬಿಜೆಪಿ ಪಾರ್ಟಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ತುಮುಲು ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರಾದ ಎಸ್ಆರ್ ಗೌಡರು ಮಾತನಾಡಿದರು. ಇವನ್ನೆಲ್ಲವನ್ನೂ ಕೂಡ ಮರುಗಂಡು ಇವತ್ತು ನರೇಂದ್ರ ಮೋದಿ ಅವರ ಅರೆಯಿಂದ ಇವತ್ತು ಹೆಚ್ಚು ಮತಗಳನ್ನ ಈ ತಾಲೂಕಿಗೆ ಹಾಕಿದ್ದಾರೆ ಮೊದಲನೇದಾಗಿ. ಎರಡನೇದಾಗಿ ಇವತ್ತು ಈ ಬಿಜೆಪಿ ಪಕ್ಷದಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳು ಇವತ್ತು ಪ್ರಾಮಾಣಿಕರು ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಪರವಾದಂತಹ ಕೆಲಸವನ್ನ ಮಾಡ್ತಕ್ಕಂತ ನಿಟ್ಟಲ್ಲಿ ಮಾನ್ಯ ನಮ್ಮ ಈ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರೆ ಎಂಬ ನಿಟ್ಟಲ್ಲಿ ಇವತ್ತು ಈ ಬಿಜೆಪಿ ಪಕ್ಷಕ್ಕೆ ಹೆಚ್ಚು ಮತಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಮೂರನೇದಾಗಿ ಮಾನ್ಯ ನಮ್ಮ ಏನು ನಾರಾಯಣ ಸ್ವಾಮಿನವರು ಅವ್ರನ್ನ ನೋಡಿ ಹೆಚ್ಚು ಮತಗಳನ್ನು ನೋಡಿದ್ದಾರೆ. ಯಾಕೆ ನಾರಾಯಣ ಸ್ವಾಮಿನವರನ್ನ ನೋಡಿದ್ದಾರೆ ಅಂದ್ರೆ ನಾರಾಯಣ ಸ್ವಾಮಿನವರು ಕೇವಲ ಒಂದು ತಿಂಗಳಿಗಾಗಿ ಯಾವ ಮತದಾರರಿಗೂ ಕೂಡ ಪರಿಚಯ ಇದ್ದರೆ ಇವತ್ತು 80,000 ಮತಗಳನ್ನ ಈ ತಾಲೂಕಿನ ಜನ ಕೊಟ್ಟಿದ್ದಾರೆ ಅಂದ್ರೆ ಮಗನನ್ನು ಮುಖ್ಯಮಂತ್ರಿ ಮಾಡಲು ಹೋಗಿ 50 ವರ್ಷಗಳಿಂದ ದ್ವೇಷಿಸುತ್ತಿದ್ದ ಕಾಂಗ್ರೆಸ್ ಪಕ್ಷದ ಜೊತೆಗೆ ಸೇರಿ ದೇವೇಗೌಡರು ತಮ್ಮ ಜೆಡಿಎಸ್ ಪಕ್ಷವನ್ನು ನಿರ್ಣಾಮ ಮಾಡಿಕೊಂಡಿದ್ದರು ಎಂದು ಶಾಸಕ ಸುರೇಶ್ ಗೌಡ ಮಾತನಾಡುತ್ತಾ ತಿಳಿಸಿದರು. ಯಾವ ಕಾಂಗ್ರೆಸ್ ಪಕ್ಷವನ್ನ ಸರ್ವನಾಶ ಮಾಡಬೇಕು ಅಂತ ಹೇಳಿ ಇಡೀ ಜೀವನ ಪರ್ಯಂತ ಹೋರಾಟ ಮಾಡಿದ್ರು, ಅವರ ಜೊತೆ ಹೋಗಿ ಇವರು ಸೇರ್ಕೊಂಡ್ಬಿಟ್ರು. ತನ್ನ ಮಗನ ಮೇಲಿದ್ದಂತ ವ್ಯಾಮೋಹ, ಮುಖ್ಯಮಂತ್ರಿ ಮಾಡಬೇಕಂತ ಒಂದು ವ್ಯಾಮೋಹದಲ್ಲಿ ಇವತ್ತು ಕಾಂಗ್ರೆಸ್ ಜೊತೆ ಸೇರಿ ಯಾವ ಕಾಂಗ್ರೆಸ್ ಅನ್ನ ಸರ್ವನಾಶ ಮಾಡಬೇಕು ಅಂತ 50 ವರ್ಷ ಹೋರಾಟ ಮಾಡಿದ್ರು, ಆ ಪಕ್ಷವನ್ನ ಸೇರಿ ತಮ್ಮ ಪಕ್ಷವನ್ನ ನಾಶ ಮಾಡಿಕೊಂಡು ಕುರುಕ್ಷೇತ್ರ ಯುದ್ಧದಲ್ಲಿ ಧೃತರಾಷ್ಟ್ರದ ಪರಿಸ್ಥಿತಿಯಲ್ಲಿ ದೇವೇಗೌಡರು ಇವತ್ತು ಕೂತ್ಕೊಂಡಿದ್ದಾರೆ. ಚುನಾವಣೆ ಕುರುಕ್ಷೇತ್ರ ಯುದ್ಧ ಮುಗ್ದಿದೆ. ಯುದ್ಧ ಮುಗ್ದಾಗ ಧೃತರಾಷ್ಟ್ರದ ಪರಿಸ್ಥಿತಿ ಏನಾಯ್ತಪ್ಪ ಅಂತ ಹೇಳಿದ್ರೆ ಪಾಂಡವರ ಮನೆಗೂ ಊಟಕ್ಕೆ ಹೋಗಿ ಸೇರ್ಕೊಳ್ತಾರೆ. ಯಾರು ಗಾಂಧಾರಿ ಮತ್ತೆ ಇವರು ಇಬ್ರು ಹೋಗಿ ಸೇರ್ಕೊಳ್ತಾರೆ. ಸೇರ್ಕೊಂಡು 15 ವರ್ಷ ಅಲ್ಲಿ ವನವಾಸ ಪಡ್ತಾರೆ. ಕಡೆಗೆ ಅವಾಗ್ಲೂ ಕೂಡ ನಾನು ತಿರ್ಗಾ ಆ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಆಗ್ಬೇಕು ಅಂತ ಹೇಳಿ ಧೃತರಾಷ್ಟ್ರ ಆಸೆ ಇಟ್ಕೊಂಡಿರ್ತಾರೆ. ಕಡೆಗೆ ಅವನಿಗೆ ವೈರಾಗ ಅನ್ನೋದೇ ಬರಲ್ಲ. ಕಡೆಗೆ ಎಲ್ಲರೂ ಬೈದು ಕಾಡು ಕಳಿಸಿ ಅಲ್ಲಿ ಕಾಡ್ಗೆ ಸಿಕ್ಕಿ ಸತ್ತೋಗ್ತಾನೆ. ಯಾವ್ದು ಕಾಡ್ ಎಣ ಆಗ್ಬಿಡ್ತಾನೆ ಧೃತರಾಷ್ಟ್ರ. ಇವತ್ತು ನಮ್ಮ ದೇವೇಗೌಡರ ಪರಿಸ್ಥಿತಿ ಪಾಪ, ಈ ಸಿದ್ದರಾಮಯ್ಯನ ಪ್ರವಾಸ ಮಾಡಿ ಯಾವ ವರ್ಣದಲ್ಲಿ ಹಾವು ಮುಂಗುಸಿಗಳು ಎರಡೂ ಒಂದಾಗ್ತವ. ಹಾವು ಮುಂಗುಸಿ ಅಂತಿದ್ದಂತ ಕಾಂಗ್ರೆಸ್ ಜೆಡಿಎಸ್ ಒಂದಾಗಿ ಯಾವ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಹೇಳಿ ಜೆಡಿಎಸ್ ಇಂದ ಓಡಿಸಿದ್ರು. ಆ ಸಿದ್ದರಾಮಯ್ಯ ವರ್ಣದಲ್ಲಿ ನಿಂತ್ಕೊಂಡಾಗ 228 ಓಟಲ್ಲಿ ಗೆದ್ದುಬಿಟ್ರು. ಯಾರನ್ನ ಸೋಲಿಸಿ ಅವನ ರಾಜಕೀಯವಾಗಿ ಸರ್ವನಾಶ ಮಾಡಬೇಕು ಅಂದ್ರು ಸಿದ್ದರಾಮಯ್ಯನ, ಅವರು ಪ್ಲಾನ್ ಮಾಡಿ ಸಿದ್ದರಾಮಯ್ಯ ಗೆದ್ರು. ಗೆದ್ದ ಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ಆಗಿ ಪುನಃ ಚಾಮುಂಡೇಶ್ವರಿಯಲ್ಲಿ ನಿಂತ್ಕೊಂಡಾಗ ಅವ್ರನ್ನ ಸೋಲಿಸಿ ಸುಣ್ಣ ಮಾಡಿ ಬಾದಾಮಿಯಲ್ಲಿ ಹೋಗಿ ನಿಂತು ಎಸ್ಕೇಪ್ ಆಗ್ಬಿಟ್ರು ಸಿದ್ದರಾಮಯ್ಯನವರು. ಆದರೆ ಆ ಸೇಡನ್ನ ಹೆಂಗ್ ತಿರ್ಸ್ಕೊಂಡ್ರು ಅಂದ್ರೆ ಸಿದ್ದರಾಮಯ್ಯನವರು ದೇವೇಗೌಡರು ಜೀವನ ಪರ್ಯಂತ ಒಂದು ಸುವರ್ಣ ಅಕ್ಷರದಲ್ಲಿ ಬರ್ದಿರ್ಬೇಕು ಹಂಗೆ ಬರೆದು ಹೋಗ್ತು. ದೇವೇಗೌಡರು ಕೊಟ್ಟಂತ ಪಾಠ ಸಿದ್ದರಾಮಯ್ಯನವರು ಇನ್ನು ಇತಿಹಾಸದಲ್ಲಿ, ಕರ್ನಾಟಕ ಇತಿಹಾಸದಲ್ಲಿ ಒಂದು ಚರಿತ್ರೆಯಾಗಿ ಉಳ್ಕೊಂಬಿಡ್ತು. ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ, ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ನಿಖಿಲ್ ಗೌಡನ್ನ ಸೋಲಿಸ್ತಾರೆ. ನಿಖಿಲ್ ಗೌಡನ 7 ಜನ MLAಗಳು, 2 ಮಿನಿಸ್ಟರ್ಗಳು, ಎಲ್ಲರೂ ಸೇರ್ಕೊಂಡು ಒಬ್ಬರು ಮುಖ್ಯಮಂತ್ರಿ. ಇಲ್ಲಿ ಬಂದು ತಂದೆ ದೇವೇಗೌಡರು 50 ವರ್ಷ ರಾಜಕೀಯ ಮಾಡಿ ಮಾಜಿ ಪ್ರಧಾನಮಂತ್ರಿಗಳು ಇಲ್ಲಿ ಬಂದು ನಿಲ್ತಾರೆ.
ಇಲ್ಲಿ ಬಂದು ನಿಂತಾಗ ಸಿದ್ದರಾಮಯ್ಯನವರು ಎಣದಂತ ಚಕ್ರ ವ್ಯೂಹದಲ್ಲಿ ದೇವೇಗೌಡರು ಸಿಗಾಕೊಂಡು ವಿಲಿ ವಿಲಿ ಅಂತ ಒದ್ದಾಡಿ ಸೋಲನ್ನ ಕಾಣ್ತಾರೆ. ಯಾವ ಕಡೆ ರಾಜಕೀಯದ ಕೊನೆ ದಿವಸದಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಅವಮಾನ, ಒಂದು ಇದನ್ನ ಕರ್ನಾಟಕ ಇತಿಹಾಸದಲ್ಲಿ ಜನ ಸುವರ್ಣಾಕ್ಷರದಲ್ಲಿ ಬರೆದಿಟ್ಬಿಡ್ತಾರೆ. ಇವತ್ತು ಪ್ರತಿದಿನ ಕಾಂಗ್ರೆಸ್ ಅವರು ಹೇಳ್ತಾರೆ ಈ ಜೆಡಿಎಸ್ ಸಹವಾಸ ಮಾಡಿ ನಾ ಸರ್ವನಾಶಾದ ಫಾಸ್ಟ್ ಬಿಡು ಅಂತ ಹೇಳ್ತಾರೆ. ಯಾರತ್ರ ಕೇಳ್ರಿ, ವೇಣುಗೋಪಾಲ್ ಹತ್ರ ಕೂತ್ಕೊಂಡು ಕೇಳ್ರಿ, ವೇಣುಗೋಪಾಲ್ ಹತ್ರ ಕೂತ್ಕೊಂಡು ಹೇಳಿದ್ರು ಕಾಂಗ್ರೆಸ್ ಅವ್ರು ಹೇಳೋದು ಈ ದೇವೇಗೌಡರು ಸಹವಾಸ ಮಾಡಿ ನಾವು ಕೆಟ್ಬಿಟ್ಟು ಅಂತ ಹೇಳಿ. ನೀವು ರಾಹುಲ್ ಗಾಂಧಿ ಹತ್ರ ಹೋಗಿ ನೋಡ್ರಿ, ಹೇಳ್ರಿ ದೇವೇಗೌಡರು ಸಹವಾಸ ಮಾಡಿ ಒಂದು ಸೀಟು ಬರಲಿಲ್ಲ, ನಾವು ಕಾಂಗ್ರೆಸ್ ಅವ್ರು ಸರ್ವ ನಾಶ ಆಗ್ಬಿಟ್ಟು ಅಂತ ಹೇಳಿ ಇಬ್ಬರಿಗೂ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ. ಈ ಚುನಾವಣೆ ಇವತ್ತು 6,000 ಕಿಲೋಮೀಟರ್ ಪಾದಯಾತ್ರೆ ಅಂತೆ. ದತ್ತ ಅವರು ಹೇಳ್ತಾರೆ ಎಲ್ಲಿಂದ ನಂಜನಗೋಡಿಂದ ತುಂಗಭದ್ರಾವರೆಗೂ, ಕಾವೇರಿಯಿಂದ ತುಂಗಭದ್ರಾವರೆಗೂ ನಾವು ಪಾದಯಾತ್ರೆ. ಯಾವ್ದಾದ್ರೂ ಸರ್ಕಾರ ಅಧಿಕಾರದಲ್ಲಿದ್ದು ಒಬ್ಬ ಮುಖ್ಯಮಂತ್ರಿ ಆಗಿದ್ದಾಗ ಪಾದಯಾತ್ರೆ ಮಾಡ್ತಾರ ಹೇಳಿ ನೀವೆಲ್ಲ. ಹಿರಿಯೂರು ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸರು ಮಾತನಾಡಿ, ನೀರಿನ ಸೌಲಭ್ಯ ಹಾಗೂ ಗೊಲ್ಲರಹಟ್ಟಿಗಳ ಅಭಿವೃದ್ಧಿಯ ಬಗ್ಗೆ ಸಂಸದರು ಗಮನ ಹರಿಸಬೇಕು ಎಂದು ಹೇಳಿದರು. ತಿಳಿಸಿದ್ದಾರೆ, ಮತ್ತೆ ಅದೇ ವಿಷಯವನ್ನ ನಾನು ಪುನರಾವರ್ತನೆ ಮಾಡಿದೆ. ಈ ದಿವಸ ನಾವು ಸಂಸದರಿಗೆ ಸನ್ಮಾನವನ್ನ ಮಾಡುವಂತದ್ದು ಈ ತಾಲೂಕಿನ ಜನ ಹೆಚ್ಚು ಮತಗಳನ್ನು ಕೊಟ್ಟಿರೋದ್ರಿಂದ ಪಕ್ಷದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಶಿರಾ ತಾಲೂಕಿನ ಎಲ್ಲ ಮತ ಬಾಂಧವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ನಾನು ಸಂಸದರಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುವಂಥದ್ದು, ಈ ಸನ್ಮಾನ ಮಾಡುವಂಥದ್ದು ನಮಗೆ ಗೆದ್ದಂತ ಜನಪ್ರತಿನಿಧಿಗಳಿಗೆ ನಮ್ಮ ಜವಾಬ್ದಾರಿಯನ್ನ ಜಾಸ್ತಿ ಮಾಡುತ್ತೆ. ಸಂತೋಷಕ್ಕಿಂತ ಇವತ್ತಿಂದ ಇನ್ನೂ ಭಯ ಜಾಸ್ತಿ ಆಗುತ್ತೆ. ಕಾರಣ ಏನು ಅಂತಂದ್ರೆ, ಹೆಚ್ಚು ನಿರೀಕ್ಷೆಗಳನ್ನ ನೀವು ಸಂಸದರ ಚುನಾವಣೆಯಲ್ಲಿ ಅಭ್ಯರ್ಥಿ ಆದಾಗ ಇಡೀ ಜಿಲ್ಲೆ ನಿಮ್ಮ ಮೇಲೆ ಇಟ್ಕೊಂಡಿದೆ. ನಮಗೆ ವಿಶ್ವಾಸನೂ ಇದೆ ನಮ್ಮ ಸಂಸದರು ಆ ಕೆಲಸಗಳ ಕಡೆ ಗಮನವನ್ನ ಕೊಡ್ತಾರೆ ಅಂತ ಹೇಳಿ. ಒಂದು ಈಗ ಸುರೇಶ್ ಅಣ್ಣ ಅವ್ರು ಹೇಳಿದಾಗೆ ರೈಲ್ವೆ ಕಾರ್ಯಕ್ರಮಗಳಿರ್ಬೋದು, ಅದೇ ರೀತಿ ಚಿತ್ರದುರ್ಗದ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು ಮತ್ತು ಕೆವಿ ಶಾಲೆಗಳನ್ನ ತೆರೆಯುವಂಥದ್ದಿರ್ಬೋದು, ಅದರ ಜೊತೆಗೆ ವಿಶೇಷವಾಗಿ ಇತರೆ ಸಮಾಜದವರು ಅನ್ಯತಾ ಭಾವಿಸ್ಬಾರ್ದು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ, ಈ ಜಿಲ್ಲೆಯಲ್ಲಿ ವಿಶೇಷವಾಗಿ ಗೊಲ್ಲ ಸಮುದಾಯದವರ ಸಮಸ್ಯೆಗಳು ಹೆಚ್ಚಾಗಿದೆ, ಹಾಗಾಗಿ ಸ್ವಲ್ಪ ಗೊಲ್ಲರಹಟ್ಟಿಗಳ ಅಭಿವೃದ್ಧಿಗೆ ಅಂತ ಹೇಳಿ ವಿಶೇಷ ಅನುದಾನವನ್ನ ಯಾವುದೇ ಸರ್ಕಾರ ಗಮನ ಕೊಡದೆ ಇರುವಂತದ್ದು ವಿಪರ್ಯಾಸ. ತುಮಕೂರು ಜಿಲ್ಲೆಯಲ್ಲಿರ್ಬೋದು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿರುವಂತಹ ಆ ಸಮುದಾಯಕ್ಕೆ ಇವತ್ತು ರಸ್ತೆಗಳನ್ನ ಕಾಣದೇ ಇರುವಂಥದ್ದು, ಮನೆಗಳನ್ನ ಕಾಣದೇ ಇರುವಂಥದ್ದು, ಇನ್ನು ಹಲವಾರು ಕೂಡ ನಂಬಿಕೆಗಳ ಜೊತೆ ಅವರನ್ನ ಅವರು ಹೊಂದಿಕೊಂಡು ಇನ್ನೂ ಬಹಳಷ್ಟು ಹಿಂದುಳಿದ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ನಾನು ಆ ಜನಾಂಗದ ಪ್ರತಿನಿಧಿಯಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ, ದಯವಿಟ್ಟು ಅದಕ್ಕೆ ಹೆಚ್ಚು ಗಮನವನ್ನ ಕೊಡಬೇಕು ಅಂತ ಹೇಳಿ, ಅದಕ್ಕೆ ಮೊದಲು ಹೇಳಿದೆ ಇತರ ಸಮಾಜದವರು ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳಿ, ನನಗೆ ವಿಶ್ವಾಸ ಇದೆ ಇತರ ಸಮಾಜದವರು. ಬಿಜೆಪಿ ಮುಖಂಡರಾದ ಬಿಕೆ ಮಂಜುನಾಥ್ ಮಾತನಾಡಿ, ಇನ್ನು 2 ತಿಂಗಳಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗುತ್ತಾರೆ ಎಂದು ತಿಳಿಸಿದರು. ಇನ್ನು ಒಂದೇ ಒಂದು ಬಾಕಿ ಇದೆ ನಮ್ಮ ರಾಜ್ಯದಲ್ಲಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗೋದೊಂದೇ ಒಂದು ಬಾಕಿ ಇದೆ ಬಂದವರೆ. ಅದಕ್ಕೆ ಈಗಾಗಲೇ ನಮ್ಮ ಸುರೇಶ್ ಗೌಡ್ರು ಹೇಳಿದರು ಅವ್ರಿಗಾಗಲೇ ಅಂತ್ಯ ಕಾಲ ಬಂದಿದೆ ಅಂತ. ಅಂತ್ಯಕಾಲ ಬಂದಿದೆ ಅವರಿಗೆ. ಇನ್ನು ಕೆಲವೊಂದು 2 ತಿಂಗಳಲ್ಲೇ ನಮ್ಮ ರಾಜ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆದೇ ಆಗ್ತಾರೆ ಬಂದವರೆ. ಚಿತ್ರದುರ್ಗ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷ ನವೀನ್ ಮಾತನಾಡಿ, ಶಿರಾಕ್ಕೆ ರೈಲು ಮತ್ತು ನೀರು ಎರಡು ಬಹುಮುಖ್ಯವಾಗಿ ಈಡೇರಿಸಬೇಕಾದ ಬೇಡಿಕೆಗಳು ಎಂದು ತಿಳಿಸಿದರು. ಎಲ್ಲ ಮುಖಂಡರು ಬಂದಿದ್ರು, ಈ ಮುಂದೆ ಕೂತಂತವರು ಕೂಡ ಸಾಕಷ್ಟು ಜನ ಬಂದಿರಬಹುದು, 1,000 ಜನ ಒಂದಲ್ಲಿ ಸೇರಿದ್ರು. ಅವತ್ತು ಈ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತ ಇನ್ನು ನಿಶ್ಚಯ ಆಗಿರ್ಲಿಲ್ಲ. ಒಟ್ಟಾರೆ ಶಿರಾದಲ್ಲಿ ಬಿಜೆಪಿಯನ್ನ ನಾವು ಒಂದು ಮಾಡಬೇಕು, ಒಂದು ರೀತಿಯಾದಂತ ಹೋರಾಟವನ್ನು ಮಾಡಬೇಕು. ನಮ್ಮ ಎಲ್ಲ ನಾಯಕರು ಒಂದೇ ರೀತಿಯಾಗಿ ಹೋರಾಟವನ್ನ ಮಾಡಿ ನಮ್ಮ ಸಂಘಟನೆಯನ್ನ ಬಲಗೊಳಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಸಭೆಯನ್ನ ಕರೆದಿದ್ದು. ಆ ಸಭೆಯಲ್ಲಿ ಮೊದಲೇ ಯಶಸ್ಸು ನಮಗೆ ಸಿಕ್ಕಿದ್ದೇನು ಅಂತಂದ್ರೆ, ಎಸ್ಆರ್ ಗೌಡರು ಮತ್ತು ಮಂಜಣ್ಣವ್ರನ್ನ ಕೈ ಹಿಡಿದು ನಾವು ಇವತ್ತು ನಾವು ಒಂದೇ ಹೋಗ್ತೀವಿ ಇಡೀ ಶಿರಾ ತಾಲೂಕಲ್ಲಿ ಅಂತ ಹೇಳಿ ಅವರು ಅವತ್ತಿಂದ ಪ್ರಾರಂಭ ಮಾಡುವಂತಹ ಹೋರಾಟ
ನಾನು ಅವತ್ತೇ ನಾನು 8 ಕ್ಷೇತ್ರಗಳ ಜವಾಬ್ದಾರಿಯನ್ನು ತಗೊಂಡು ಇಡೀ ಲೋಕಸಭಾದ 8 ಕ್ಷೇತ್ರಗಳ ಹೋರಾಟವನ್ನು ಮಾಡ್ತಾ ಇರ್ಬೇಕಾದ್ರೆ ಅವತ್ತು ಅಲ್ಲಿ ಬಂದಂತ ಮುಖಂಡರಲ್ಲಿ ಒಂದು ಮನವಿಯನ್ನ ಮಾಡಿದ್ದೆ. ಬಂಧುಗಳೇ, ಈ ಲೋಕಸಭಾ ಕ್ಷೇತ್ರದ ಗೆಲುವು ಮತ್ತು ಸೋಲು ಶಿರಾ ಕ್ಷೇತ್ರದ ಮೇಲೆ ಅವಲಂಬಿತ ಆಗಿದೆ. ಶಿರಾ ಕ್ಷೇತ್ರದಲ್ಲಿ ನೀವು ಒಂದೇ ಓಟನ್ನು ನೀವು ಇಲ್ಲಿ ತಂದುಕೊಂಡು ನಾನು ಲೋಕಸಭಾ ಗೆದ್ದೇ ಗೆಲ್ತೀನಿ ಅನ್ನೋಂತ ಮಾತನ್ನು ನಾನು ಹೇಳ್ತೇನೆ. ಅದಕ್ಕೆ ಪ್ರತಿಯಾಗಿ ಶಿರಾ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳು ನಮ್ಮ ಅಭ್ಯರ್ಥಿಯಾದಂತ ನಾರಾಯಣ ಸ್ವಾಮಿ ಅವರಿಗೆ 13,000 ಹೆಚ್ಚು ಲೀಡ್ ಅನ್ನು ಕೊಟ್ಟು ಇವತ್ತು ಲೋಕಸಭೆಗೆ ಗೆಲ್ಲಿಸಿಕೊಂಡಿದ್ದಾರೆ. ಅದಕ್ಕೆ ನಾನು ಎಲ್ಲ ನಮ್ಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಈ ಕ್ಷೇತ್ರದ ಎಲ್ಲ ಬಿಜೆಪಿ ಮುಖಂಡರಿಗೆ ತಮಗೆ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಮಾತಾಡಿದಂತ ಇಲ್ಲಿ ಬಂದು ಮನವಿ ಕೊಟ್ಟಂತ ಬಹುತೇಕ ಜನ ರೈಲು ಮತ್ತು ನೀರು ಎರಡನ್ನ ಬಿಟ್ಟರೆ ಇನ್ನೇನೂ ಕೇಳಲ್ಲ. ಸಿರಾಗೆ ಅಮೆರಿಕಾದಿಂದ ಜಪಾನ್ನಿಂದ ಎಲ್ಲ ಕಳೆದಿದ್ದಂತ ನಮ್ಮ ಭಾರತೀಯರು ಕರ್ನಾಟಕ ರಾಜ್ಯಕ್ಕೆ ಬಂದು ಈ ಭಾರತೀಯ ರಾಷ್ಟ್ರಕ್ಕೆ ಬಂದು ಚುನಾವಣೆಯಲ್ಲಿ ಅವರು ಕೂಡ ನರೇಂದ್ರ ಮೋದಿ ಅವರ ಪರವಾಗಿ ಕ್ಯಾನ್ವಾಸ್ ಮಾಡಿದಂತಾವೆ. ನಮ್ಮ ಜನಂತ ಬೇಡಿ ಎಲ್ಲರೂ ಕೂಡ ಅವರವರೇ ಮಾತಾಡ್ಕೊಂಡರು ಈ ಸರಿ ಮೋದಿಗೆ ಓಟ್ ಹಾಕ್ಬೇಕು ಮರ್ತ್ಬಿಟ್ಟಿದ ಅಂತ. ಈ ರೀತಿ ಬಂದಂತ ಒಂದು ಹೋರಾಟದ ಪ್ರತಿಫಲ ಇವತ್ತು ನರೇಂದ್ರ ಮೋದಿ ಅವರು ಮತ್ತೆ ನಮ್ಮ ಪ್ರಧಾನಿ ಆಗೋದಕ್ಕೆ ಕಾರಣ ಆಯ್ತು. ಅದೇ ರೀತಿ ನೀವು ಕೂಡ ನಮಗೆ ಇವತ್ತು ನಿಜಕ್ಕೂ ಕೂಡ ಇವತ್ತು ನಾವು ದೇವೇಗೌಡರ ಮೇಲೆ ಗೆಲ್ಲಬೇಕಾದ್ರೆ ಜನ ಎಲ್ಲ ಆಡ್ಕೊಂತಿದ್ರು ಏನೇನು ಬಸವರಾಜನ ಸುಮ್ಮ ಅವ್ರ ಜೊತೆ ಮಾಡ್ಕೊಂಡು ಗೆಲ್ಲಿಸಿದ್ದ ಈ ದೇವೇಗೌಡರ ಮೇಲೆ ನಿಂತ್ಕೊಂಡವನಲ್ಲ ಇವನ್ ಹೆಂಗ್ರಿ ಏನ್ರಿ ಕತೆ ದುಡ್ಡು ಒಪ್ಪಟ್ಟು ನಾನು ದುಡ್ಡಾ ಕೆಲಸಕ್ಕೆ ಮಾಡಕ್ಕೆ ಆ ಕೈ ಮುಳುಗದ ಅಷ್ಟೇ. ದೇವೇಗೌಡರಿಗೆ ಒಂದು ಗಂಗೆ ಶಾಪ ಆಯ್ತು ತುಂಬಿಕೊಂಡಿದೆ ನಿಮಗೆಲ್ಲ ಗೊತ್ತಿದ್ದ. 78ನೇ ಇಸ್ವಿಯಿಂದ ತಾಲೂಕು ಚುನಾವಣೆ ನಿಲ್ಲೋರ್ಗೂ ಕೂಡ ಅವ್ರ ಕನಸನ್ನು ತುಮಕೂರಿಗೆ ಬಂದ್ರಿಂದ ಗೊತ್ತಿರಲಿಲ್ಲ. ಪತ್ರಿಕೆ ಎಲ್ಲೋದ್ರು ಕೂಡ ತುಮಕೂರಲ್ಲೇ ಬಂದು ಹೇಳಿದ್ರು ಒಂದ್ಸರಿ ಅದ್ಯಾವನ್ನು ಹೇಳಿದ್ರು ನಿಮ್ಗೆ ತುಮಕೂರಿಗೆ ಏಮಾವತಿ ನೀನು ಬರ್ತದೆ ಅಂತ ಬರೋದಿಲ್ರಿ ಅಂತ ರಾಮಾಯಣ ವೇದಿಕೆಯಿಂದ ಕೆಳಕಿದ್ದ ರಾಮಾಯಣ ವೇದಿಕೆಯಿಂದ ಕೆಳಕಿಡ್ತಂತ ಈ ಪುಣ್ಯಾತ್ಮ ನಂಗೂ ಅವ್ರಿಗೆ ವ್ಯಾಜ್ಯ ಅವರು ಇದ್ದೇ ಇರೋದು 78 ಇಸ್ವಿಂದಲೂ ಕೂಡ ಸತತವಾಗಿ ಮೊನ್ನೆವರೆಗೂ ಕೂಡ ನಾವು ದೇವೇಗೌಡರು ನಮ್ಗೆ ಅನ್ಯಾಯ ಮಾಡ್ತಾವ್ರೆ ನೀರು ಕೊಡಲ್ಲ ಅಂತ ಹೇಳ್ತಿದ್ದಂಥದ್ದು ಇವತ್ತು ಕೂಡ ಅದನ್ನ ಗಂಗೆ ಶಾಪ ಎಲ್ಲಿ ಹೋದ್ರು ಕೂಡ ಜಾತ್ಯಾತೀತವಾಗಿ ಬಹಳ ಜನ ಹೇಳ್ತಾರೆ ಬಸವರಾಜ ಬಕ್ಲಿ ರೋಟ್ ಆಗಲ್ಲ ಬರೋ ಲಿಂಗಾಯತ್ರ ಆಗ್ತಿರು ಅಂತ ತಪ್ಪದು. ಇವತ್ತು ಇಲ್ಲಿ ಪಕ್ಕಕ್ಕೆ ಹೋದ್ರೆ ನಿಮ್ಮ ದೊಡ್ಡೇರಿ ಓಡಿನಲ್ಲಿ ಯಾರು ಜಾಸ್ತಿ ಇರೋದಲ್ಲಿ ಕೇವಲ ನನಗೆ ಆ ಓಬಳಿದಲ್ಲಿ 900 ಓಟ್ ಮಾತ್ರ ಕಮ್ಮಿ ಅವೆ. ಯಾಕಾಯ್ತು ಎಲ್ಲ ನಿಮ್ಮವರೆಲ್ಲ ಓಟ್ ಹಾಕೋದಕ್ಕೆ ಆಗಿತ್ತು ಅದ್ರ ಆಗ್ತಿರ್ಲಿಲ್ಲ. ಅಲ್ಲೋದ್ರೆ ಕೊಡಲ್ಲ ಓಡಿದ್ರೆ ಪೂರ್ತಿ ನಿಮ್ಮರೆ ಅಲ್ಲಿ ನಮಗೂ ಅವ್ರಿಗೂ ಕೇವಲ 2600 ಓಟ್ ಹೆಚ್ಚು ಕಮ್ಮಿ ಅಷ್ಟೇ. ಎಂದೂ ಕೂಡ 6,000-7,000 ಓಟ್ ತಗೊಂತಕ್ಕಂತ ಜನತಾ ಪಕ್ಷ ನೂತನ ಸಂಸದರಾದ ಜಿಎಸ್ ಬಸವರಾಜು ಮಾತನಾಡಿ ಹೇಮಾವತಿ ನೀರು ತುಮಕೂರಿಗೆ ಕೊಡೋದಿಲ್ಲ ಎಂದಿದ್ದ ದೇವೇಗೌಡರಿಗೆ ಗಾಂಗೆಯ ಶಾಪ ಅವರಿಗೆ ಕಾಡಿದೆ ಎಂದು ತಿಳಿಸಿದರು. ಎಲ್ಲಿ ನೀರಿಲ್ಲ ಅಲ್ಲಿ ನೀರು ಬಿಡ್ತಕ್ಕಂತ ಮಾಡಿ ಎರಡು ಕಡೆಗೂ ಕೂಡ ಸುಮಾರು 3 ಜಿಲ್ಲೆಯಿಂದ 6,000-6,500 ಕೆರೆಗಳನ್ನು ತುಂಬತಕ್ಕಂತದಕ್ಕೆ ಒಂದು ವಿಶ್ವ ಪ್ರಯತ್ನ ಆಗಬೇಕು. ಈ ದೇವೇಗೌಡರ ಸರ್ಕಾರದಲ್ಲಿ ಆಗೋದಿಲ್ಲ, ಅವ್ರು ಮಾಡೋದಿಲ್ಲ. ಅವ್ರಿಗೆ ಮೂರೇ ದೇನ ಅಷ್ಟೇ ತುಮಕೂರಿಗೆ ಕೊಂಡ್ರೆ ಅದು ಎಡವಟ್ಟಾಗ್ಬಿಡ್ತು. ಈಗ ಹಾಸನ ಅವ್ರದ್ದು ಕೇಂದ್ರ ಸ್ಥಳ ಡೆಲ್ಲಿ, ಈಗ ರಾಮನಗರ ಇಟ್ಕೊಂಡವ್ರು ಸ್ವಲ್ಪ ಹೆಚ್ಚು ಕಮ್ಮಿ, ಅದು ಅವ್ರ ಡೈನ ಅಷ್ಟೇ. ಅವರೆಲ್ಲ ಕ್ಯಾಪ್ಟನ್ಗಳು ಇದ್ದಂಗೆ ಅವರೆಲ್ಲ ಕ್ಯಾಪ್ಚರಿಂಗ್ ಮಾಡೋದು. ಮಂಡ್ಯ ಅರಿಯಕ್ಕೆ ಹೋದ್ರೆ ಅವರು ಕಳಿಸ್ಬಿಟ್ರು ವಾಪಸ್ ಸರಿ ನಿಮ್ಮ ಸವಾಸ ಬೇಡ ಅಂತ. ತುಮಕೂರು ಕೂಡ ಮಧ್ಯೆ ಸಾಧಿಸ್ಬಿಟ್ರು ನಿಮ್ ಸವಾಸ ಬೇಡ ಹೋಗಪ್ಪ ಆಚೆಗೆ ನೇರಿದ್ರು ಮಣ್ಣಿನ ಮಗ ಆಸನಕ್ಕೆ ಇಲ್ಲ ಅಂತ. ಅದಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡಿ ತುಮಕೂರು ಜಿಲ್ಲೆಯವರು, ಕೋಲಾರ ಜಿಲ್ಲೆಯವರು, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿತ್ರದುರ್ಗ ಕೆಲವಾದ ಚಿಕ್ಕಮಗಳೂರು ಜಿಲ್ಲೆ ಇವೆಲ್ಲ ಸೇರಿ ನಾವು ಈ ನೀರನ್ನೆಲ್ಲ ತಗೊಂಡ್ರ ಜೊತೆಗೆ ಬೇಸ್ದಿಂದಲೂ ಕೂಡ ನೀರು ತಗೊಂತಕ್ಕಂಥದ್ದು ಮನೆಯೆಲ್ಲ ಕೂಗು ಕೇಳಿದೆ. ಬೆಂಗಳೂರಿಗೆ 10 TMC ನೀರನ್ನ ಜಲಾವತಿಯಿಂದ ತಗೊಂಡು ಹೋಗ್ಬೇಕು ಅಂತ. ಅದು ಅವೈಜ್ಞಾನಿಕವಾಗಿರ್ತಕ್ಕಂಥ ಕೆಲವು ಜನ ಇಂಜಿನಿಯರ್ಗಳು ಮಾಡ್ತಕ್ಕಂಥ ಕುತಂತ್ರ. ಅದರಲ್ಲಿ 160 TMC ಎಷ್ಟು ನೀರನ್ನ
ತುಂಬತಕ್ಕಂತ ಒಂದು ದೊಡ್ಡ ಯೋಜನೆ ಅದು. ನಮ್ಮ ರಾಜ್ಯದಲ್ಲೇ ದೊಡ್ಡ ಒಂದು ಡ್ಯಾಮ್ ಅದು, ತುಂಬಿದ ತಗೊಂಡೆ ಬಿಡ್ತಾ ಇದ್ದೀವಿ. ಈಗ ಪಾವಗಡದ ನಿಮ್ಗೆ ಗೊತ್ತಿರ್ಬೋದು, 2000 ಮೆಗಾವಾಟ್ ಎಲೆಕ್ಟ್ರಿಸಿಟಿ ಖರ್ಚು ಜನರೇಟ್ ಮಾಡ್ತಾ ಇದ್ದೀವಿ ಸೂರ್ಯನ ರಶ್ಮಿಯಿಂದ. ಅದೇ ರೀತಿ ಅಲ್ಲೇ ಜನಾವತಿಯ ಹಿಂದುಗಡೆ ಇರತಕ್ಕಂತ ಜಾಗದಲ್ಲಿ 3-3.5 ಸಾವಿರ ಮೆಗಾವಾಟ್ ವಿದ್ಯುತ್ ಶಕ್ತಿ ತಯಾರು ಮಾಡಬಹುದು ಅಂತ ತಜ್ಞರು ಹೇಳ್ತಾವ್ರೆ. ಜೊತೆಗೆ ವಿಂಡ್ ಮಿಲ್ ನದಿ ನೀರಿನ ಯಾವಾಗಲೂ ಕೂಡ ಗಾಳಿ ಬೀಸೋದ್ರಿಂದ ವಿಂಡ್ ಮಿಲ್ ಮುಖಾಂತರ ಕೂಡ ನಾವು 1000 ಮೆಗಾವಾಟ್ ತಯಾರು ಮಾಡಬಹುದು ಅಂತ ಹೇಳ್ತಾರೆ. ಎಷ್ಟೆಷ್ಟು ಅಂತಂದ್ರೆ ಗೊತ್ತಿಲ್ಲ, ಇದನ್ನು ಹೇಳ್ತಕ್ಕಂಥದ್ದು ಹೇಳ್ತಾನೆ, ಅಧಿಕೃತವಾಗಿ ಹೇಳ್ತಾ ಇಲ್ಲ. ಈ ಬಾರಿ ಚುನಾವಣೆ ದೇಶ ಪಕ್ಷರು ಹಾಗೂ ರಾಜಕಾರಣಿಗಳ ನಡುವೆ ನಡೆದ ಚುನಾವಣೆ, ಇದರಲ್ಲಿ ದೇಶಭಕ್ತಿಗೆ ಗೆಲುವು ಸಿಕ್ಕಿದೆ ಎಂದು ಸಂಸದ ಎನ್ ನಾರಾಯಣ ಸ್ವಾಮಿ ತಿಳಿಸಿದರು. ಚುನಾವಣೆಯಲ್ಲಿ ಮತದಾನ ತೀರ್ಪನ್ನು ಕೊಟ್ಟಂತ ಸಿರಾ ಕ್ಷೇತ್ರದ ಜನತೆ ಬಗ್ಗೆ ಈ ಭಾಗದಲ್ಲಿ ಬಿಜೆಪಿಗೆ ಆಶೀರ್ವಾದ ಮಾಡಿರ್ತಕ್ಕಂತ ಎಲ್ಲ ವರ್ಗದ ನಾಯಕರಿಗೆ, ಎಲ್ಲ ಪಕ್ಷದ ನಾಯಕರಿಗೆ. ಯಾಕೆ ಹೇಳ್ತೀನಿ ಎಲ್ಲ ಪಕ್ಷದವ್ರಂದ್ರೆ, ಸುರೇಶ್ ಗೌಡ ಬಹಳಷ್ಟು ಕತೆ ಹೇಳಿದ್ದಾರೆ, ಎಲ್ಲ ದೇಶಭಕ್ತರಿಗೆ ಈ ಸಾರಿ ಚುನಾವಣೆ, ಈ ಬಾರಿಯ ಚುನಾವಣೆ ರಾಜಕಾರಣದ ಚುನಾವಣೆ ಅಲ್ಲ. ದೇಶಭಕ್ತರು ಯಾರು, ರಾಜಕಾರಣ ಮಾಡುವರು ಯಾರು ಅಂದಾಗ ದೇಶಭಕ್ತರಿಗೆ ಮತ ಹಾಕಿರ್ತಕ್ಕಂತ ಈ ಬಾರಿ ಎಲ್ಲ ದೇಶಭಕ್ತರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಭಾಗ್ಯ ಮಾಡಿ ನೀವು ಮಾಡಿದಂತ ಆಶೀರ್ವಾದಕ್ಕೆ ವಿಶೇಷವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಸೇವಕರಾಗಿ ಮುಂದುವರಿತೇವೆ, ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗ್ತೇವೆ ಅಂತೇಳಿ ವಿಶ್ವಾಸವನ್ನು ತುಂಬಕ್ಕೆ ಬಂದಿದ್ದೇವೆ. ಆ ವಿಶ್ವಾಸಕ್ಕೆ ತುಂಬದಿಗೆ ಬಂದಾಗ ನಮ್ಮ ಕೆಳಗೆ ಹೋಗ್ಬಿಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಯಾಕೆ ಒಟ್ಟಾಕಿದ್ರಿ, ಗ್ರಾಮ ವಾಸ್ತವ ಮಾಡಿ ಮಾತಾಡೋದ್ರಿಂದ ಉತ್ತರ ಸಿಗೋದಿಲ್ಲ, ಅಥವಾ ಟೀಕೆ ಮಾಡೋದ್ರಿಂದ ಈ ದೇಶದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಒಂದು ವರ್ಷದ ಹಿಂದೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 63,000, ಜೆಡಿಎಸ್ಗೆ 67,000, ಬಿಜೆಪಿಗೆ ಸಿದ್ದಾದಲ್ಲಿ ಚುನಾವಣೆ ಬಂದಿದ್ದು ಕೇವಲ 16,000. ಎರಡ್ ಚುನಾವಣೆ ಬಿಜೆಪಿ ಮನೆ ಮನೆ ಬಾಗಿಲಿಗೆ ಬಂದಿದ್ದು ರಾಜಕಾರಣ ಮಾಡಿ ಓಟ್ ಹಾಕಿದ್ದು ಬಂದಿಲ್ಲ. ಏನೋ ಕನಸಲ್ಲಿ ಆಡಳಿತವನ್ನು ಕೊಡ್ತೀವಿ ನಾವು, ಅಭಿವೃದ್ಧಿ ಮಾಡ್ತೀವಿ ಅಂತ ಬಂದಿಲ್ಲ. ನಾವು ವಿಶ್ವ ನೋಡ್ತಾ ಇತ್ತು 5 ವರ್ಷಗಳ ಕಾಲ ಈ ದೇಶದ ಅಭಿವೃದ್ಧಿಯನ್ನ ಜನ ಮೆಚ್ಚುವ ರೀತಿಯಲ್ಲಿ, ವಿಶ್ವ ಮೆಚ್ಚುವ ರೀತಿಯಲ್ಲಿ ಆಡಳಿತ ಕೊಟ್ಟಂತ ಮೋದಿ 5 ವರ್ಷಗಳಲ್ಲಿ ಈ ದೇಶದ ಪ್ರಧಾನಿಯ ಬಗ್ಗೆ ಅಲ್ಲ, ಯಾವುದೇ ಮಂತ್ರಿಯ ಬಗ್ಗೆ ಭ್ರಷ್ಟಾಚಾರದ ಆಧಾರದ ಇಲ್ಲದೆ ಆಡಳಿತ ಕೊಟ್ಟಂತ ಏಕೈಕ ನಾಯಕ ವಿಶ್ವ ನಾಯಕರಿಗೆ ಯಾವ ರೀತಿ ಯೋಜನೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ, ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಚುನಾವಣೆಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತೇಳಿ. ಮೋದಿಯವರು ವೇದಿಕೆಯ ಮೇಲೆ ಮತ್ತೊಬ್ಬರ ಬಗ್ಗೆ ಮಾತಾಡಲಿಲ್ಲ. 70 ವರ್ಷದ ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಯಾವ ರೀತಿ ಆಡಳಿತವನ್ನು ಕೊಟ್ಟರು ಕಾಂಗ್ರೆಸ್ ಅವರು ಅಂತೇಳಿ ಈ ಸಮಾಜಕ್ಕೆ ಕಣ್ಣನ್ನು ತೆರೆಸ್ತಾ ದೇಶಭಕ್ತರಿಗೆ ಮತ ಆಗ್ತಿದೆ ಅಲ್ವಾ, ಈ ದೇಶದ ರಕ್ಷಣೆ ಆಗ್ಬೇಕಲ್ಲ ಅಂತೇಳಿ ದೇಶದ ಮತದಾನ ಮುಂದೆ ಇದ್ದಾಗ ಇದಾದಲ್ಲಿ ಯಾವ ರೀತಿ ಬಿಜೆಪಿ ಓಟ್ ಹಾಕೋದಿಲ್ಲ, ಬಿಜೆಪಿ ಬಗ್ಗೆ ಮಾತಾಡೋದಿಲ್ಲ, ನಾವು ಬಿಜೆಪಿ ಅಲ್ಲ, ನಮ್ಗೆ ಯಾಕೆ ಅಂತ ಮಾತಾಡಿದಂತ ಜನ ನಂತರ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆಯೋದಿಲ್ಲ, ಡಿಸಿಗೆ ಆದೇಶ ಮಾಡೋದಿಲ್ಲ, ಅರೆ ಈ ಸಮಸ್ಯೆ ಇದೆಯಪ್ಪ, ಇಂಡಸ್ಟ್ರಿಯಲೈಸೇಷನ್ ಆಗ್ಬೇಕಾಗಿದೆ, ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗ್ಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು, ಶಾಸಕರು ಒತ್ತಾಯ ಇದೆ, ಜನರ ಒತ್ತಾಯ ಇದೆ, ಎಷ್ಟಾರಿ ಡಿವಿಷನ್ ಕಮಿಷನ್ ಮೀಟಿಂಗ್ ಮಾಡಿದ್ರಿ, ಎಷ್ಟಾರಿ ಡಿಸಿಗಳನ್ನು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು, ಎಷ್ಟಾರೆ ಎಷ್ಟಾನ ಬಿಡುಗಡೆ ಮಾಡಿದ್ದಾರೆ. ನಾವು ತಯಾರಿದ ಕೇಂದ್ರ ಸರ್ಕಾರದ ವತಿಯಿಂದ ಎಷ್ಟೇ ಕೋಟಿ
ಯಾವುದೇ ಆದೇಶ 24 ಗಂಟೆ ಮಾಡಬೇಕಾ ಮಾಡ್ತೀನಿ. ರಾಜ್ಯ ಸರ್ಕಾರ ಕ್ರಮ ಜರುಗಿಸಬೇಕಲ್ಲ. ಆದ್ರೆ ಈ ಬಾರಿ ನಮ್ಮ ಶಾಸಕರು ನಮ್ಮ ನಾಯಕರ ರೀತಿಯಲ್ಲಿ ನೀನ್ ಕರೀಲಿಲ್ಲ ಮುಖ್ಯಮಂತ್ರಿ ರಾಮನಗರಕ್ಕೆ ಚಿತ್ರದುರ್ಗ ಮತ್ತು ತುಮಕೂರು ದಾವಣಗೆರೆ ಕ್ಷೇತ್ರದ ಲೋಕಸಭಾ ಕ್ಷೇತ್ರ ಸಂಸತ್ ಸದಸ್ಯರು ವಿಷಯವಾಗಿಲ್ಲ. ಈ ರಾಜ್ಯ ಸರ್ಕಾರಕ್ಕೆ ಗುರಿ ಮುಟ್ಟವನ್ನು ಹೋರಾಟ ಮಾಡಿ ನಾವೇನಂತ ತೋರಿಸ್ಕೊತೀವಿ. ಅದಕ್ಕಾಗಿ ಬಿಜೆಪಿಗೆ ಮತ ಹಾಕಿದ್ದೀರಾ, ಅದಕ್ಕಾಗಿ ನಾವು ನಿಮ್ಮದೇ ಬಂದು ನಿಂತಿದ್ದೀವಿ. ಪ್ರಾಜೆಕ್ಟ್ ಕಾಸ್ಟ್ ಏನು, ಪ್ರಾಜೆಕ್ಟ್ ಅನ್ನ ಪ್ರಪೋಸಲ್ ಯಾವ ರೀತಿ ಮಾಡಿದ್ದಾರೆ, ಅವ್ರ ಡಿಸೈನ್ ಯಾವ ರೀತಿ ಮಾಡಿದ್ದಾರೆ, ರೈತರಿಗೆ ಅಥವಾ ಕೆಲವರಿಗೆ ದೂರ್ತಿ ನೀರು ತುಂಬಿಸಬೇಕು ಅಂತ ಮಾಡಿದ್ದಾರ, ಪೈಪ್ ಪಂಚಾಯತ್ ಮಾಡಿ ದುಡ್ಡು ಹೊಡಿತಕ್ಕಂತ ಮಾಡಿದ್ದಾರೆ. ಅದರಿಂದ ಮುಖದಲ್ಲಿ ಅವಾಗ ಹೇಳ್ತಾ ಇದ್ದೀನಿ, 13,000 ಎಸ್ಟಿಮೇಟ್ ಅಲ್ಲಿ ಹನಿ ನೀರಾವರಿಗೆ 9,500 ಕೋಟಿ ನಾವು ಕೇಳಿದ್ವ. ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. 367 ಕೆರೆಗಳನ್ನ ತುಂಬಿಸುವ ಬೇಕಾ ಮೊದಲು ಆದ್ಯತೆ ತದಿ ಕೆರೆಯಲ್ಲಿ ಒಂದಾದ್ಮೇಲೆ ಒಂದು ಕೆರೆಗೆ ನೀರು ಕೊರಗ ಬದಲು 367 ಕೆರೆಯಲ್ಲಿ ಒಂದು ಕೆರೆಗೆ ನೀರು ಬಿಡಬೇಕಾದ್ರೆ ಅಲ್ಲಿ 2,000-5,000 ಎಕರೆಗೆ ಒಂದೇ ಪೈಪ್ಲೈನ್ ಡಿಸೈನ್ ಕೆರೆ ತುಂಬಿಸೋದಾದ್ರೆ ಹನಿ ನೀರಾವರಿ ಆದ್ರೆ ಅದನ್ನ ಮೇಂಟೈನ್ ಮಾಡೋದು. ಕೆರೆ 367 ಕೆರೆಗೆ ನೀರು ತುಂಬಿಸೋ ಜೊತೆ ಜೊತೆಯಲ್ಲಿ ಒಂದೇ ಪೈಪ್ಲೈನ್ ಅಲ್ಲಿ ಗ್ರಾವಿಟಿಯ ಮೇಲೆ ಕೆರೆಗೆ ನೀರು ತುಂಬಿಸೋವನ್ನ ಯೋಜನೆಯನ್ನ ಡಿಸೈನ್ ಮಾಡಿದ್ದಾರೆ. ಅವನು ಯಾರು 500-1,000 ರೈತ ಈ ಹನಿ ನೀರಾವರಿ ಬೇಡ ಅಂತ ಹೇಳಿದ್ರೆ ಕಿತ್ ಬಿಸಾಕಿದ್ರೆ ಯಾರು ಮೇಂಟೈನ್ ಮಾಡೋದು, ಆ ಉತ್ಸವ ಯಾರು ಮಾಡ್ಕೊಳ್ಳೋದು. ನಾನು ಡಿಟೇಲ್ ರಿಪೋರ್ಟ್ ಅನ್ನ ನೋಡಿದೆ, ನಾನು ಕೇಂದ್ರ ಸರ್ಕಾರ ತೆಗೆದುಕೊಂಡು ಇನ್ನು 15 ಕೋಟಿ ಕೊಡೋದನ್ನು ಈ ಭಾಗದ 10 ಕ್ಷೇತ್ರಗಳಿವೆ, ಕೆರೆಯನ್ನು ತುಂಬಾಗಿಲ್ಲ, ಕುಡಿಯೋ ನೀರು ಕೊಡೋಂಗಿಲ್ಲ. ಹಪ್ಪದ ಭತ್ತದ ಬಗ್ಗೆ ಈ ರಾಜ್ಯದ ಮಂತ್ರಿಯಿಂದ ಬರ್ತಾರೆ, ಉಪಮುಖ್ಯಮಂತ್ರಿಯಿಂದ ಬರ್ತಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿಂದ ಬರ್ತಾರೆ, ನೀವು ಅಬ್ಸರ್ವೇಷನ್ ಮಾಡಿರ್ತಕ್ಕಂಥ ಕೆರೆಗೆ ನೀರನ್ನು ತುಂಬಿಸುವ ಯೋಜನೆ ಮೊದಲ ಆದ್ಯತೆ ಮೇಲೆ ಕೈಗೆತ್ತಿಕೊಂಡ್ಬಿಟ್ಟು ಘೋಷಣೆ ಮಾಡ್ತಾರೆ, ಆದೇಶ ಏನು ಮಾಡ್ತಾರೆ ಮಾಡಲಿಲ್ಲ. ವಿಧಾನಸೌಧಕ್ಕೆ 2 ಕ್ಷೇತ್ರ ಜನತೆ ವಿಧಾನಸೌಧ ಮುತ್ತಿಗೆ ಹಾಕೋದು ಬಿಡೋದಿಲ್ಲ, ಮುತ್ತಿಗೆ ಹಾಕಿ ಎತ್ತಿರ್ತಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಂಬುಜಾ ಎಸ್ಆರ್ ಗೌಡ, ಮಾಜಿ ZP ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಹುಚ್ಚಯ್ಯ, ನಗರಾಧ್ಯಕ್ಷ ಬಿ ಗೋವಿಂದಪ್ಪ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಹುಲಿನಾಯಕ್, ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾದ ರಂಗನಾಥ್ ಗೌಡ್ರು, ಮುಖಂಡರಾದ ಚಿದಾನಂದ ಗೌಡ, ತಾಲೂಕ್ ಪಂಚಾಯತ್ ಸದಸ್ಯರಾದ ಛಾಯಾ ಮಂಜೋರ್, ಬುಕ್ಕಾಪಟ್ನ ರಘುರಾಮ, ಮಾಲಿ ಸುರೇಶ್, ಮೇಸೆ ಮಾಲಿಂಗಪ್ಪ, ನಿಡಗುಡ ಚಂದ್ರಶೇಖರ್, ಕೃಷ್ಣಮೂರ್ತಿ, ಶಿವಪ್ರಸಾದ್, ಸಿದ್ದೇಶ್ ಮುಂತಾದವರು ಉಪಸ್ಥಿತರಿದ್ದರು. ಶಿರಾ ತಾಲೂಕು ತಾವರೆಕೆರೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವೈಫಲ್ಯರಾಗಿರುವ ತಾವರೆಕೆರೆ ಪೊಲೀಸ್ ಠಾಣಾ ಎಲ್ಲ ಸಿಬ್ಬಂದಿಯನ್ನು ವರ್ಗಾಯಿಸುವಂತೆ ಸಮಾಜ ಸೇವಕರಾದ ನೇರಳಗುಡ್ಡ ಶಿವಕುಮಾರ್ ಹಾಗೂ ಮನೋಹರ್ ನಾಯರ್ ಒತ್ತಾಯಿಸಿದರು. ನೇರಳಗುಡ್ಡ ಶಿವಕುಮಾರ್, ಸಾಮಾಜಿಕ ಹೋರಾಟಗಾರರು ಹಾಗೂ ಬಿಜೆಪಿ ಮುಖಂಡರು, ಶಿರಾ ತಾಲೂಕು. ಇತ್ತೀಚೆಗೆ ಶಿರಾ ತಾಲೂಕು ಗೌಡಗೆರೆ ಹೋಬಳಿ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ MSIL ಮದ್ಯದ ಅಂಗಡಿ ಸಮೀಪದಲ್ಲಿರ್ತಕ್ಕಂಥ ಕಿರಾಣಿ ಅಂಗಡಿಯಲ್ಲಿ ಯುವಕನನ್ನು ಒಂದು ಕ್ಷುಲ್ಲಕ ವಿಚಾರಕ್ಕೆ 60 ರೂಪಾಯಿ ಸಾಲ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕಾಗಿ ಕೊಲೆಯಾಗಿರೋದು ಸರಿಯಷ್ಟೇ. ನನ್ನ ಒಂದು ಅನುಭವದಲ್ಲಿ ಹೇಳೋದಾದರೆ, 80ರ ದಶಕದಲ್ಲಿ ತಾವರೆಕೆರೆ ಗ್ರಾಮದಲ್ಲಿ ಪೊಲೀಸ್ ಠಾಣೆ ಆರಂಭ ಆಯಿತು. ಆರಂಭ ಆದಾಗಿನಿಂದಲೂ ಇದುವರೆಗೂ ಪೊಲೀಸ್ ವೈಫಲ್ಯನೇ ಇದಕ್ಕೆಲ್ಲ ಕಾರಣ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ತಾವರೆಕೆರೆ ಭಾಗದಲ್ಲಿ ಕಲ್ಲು ಗಣಿಗಾರಿಕೆ, ಅಕ್ರಮ ಮರಳು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ಪೊಲೀಸ್ ಇದರನ್ನು ತಡೆಯೋದರಲ್ಲಿ ವೈಫಲ್ಯರಾಗಿದ್ದಾರೆ. ಆಮೇಲೆ ಗ್ರಾಮದಲ್ಲಿ ಇಸ್ಪೀಟ್ ಅಡ್ಡೆ ನಡೀತಾ ಇದೆ, ಮತ್ತು ಮಟ್ಕಾ ನಡೀತಾ ಇದೆ, ಅಕ್ರಮ ಮದ್ಯ ಮಾರಾಟ ನಡೆದಿದೆ ಗೂಡಂಗಡಿಗಳಲ್ಲಿ. ಇದನ್ನು ಯಾವುದನ್ನು ಪೊಲೀಸ್ನವರು ತಡೆಯೋಕ್ಕಾಗಿಲ್ಲ. ಇಲ್ಲಿ ಐತಿಹಾಸಿಕ ಹಿನ್ನೆಲೆ ಉಳ್ಳಿರ್ತಕ್ಕಂಥ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿರ್ತಕ್ಕಂಥ ಉಂಡಿ ತುಂಬಿದಾಗ
ಸತತವಾಗಿ ಮೂರು ಸಾರಿ ತುಂಬಿದೆ. ಮೂರು ಸಾರಿ ತುಂಬಿದಾಗಲೇ ಹೊಡೆದು ಕಳ್ಳತನ ಮಾಡಿದ್ದಾರೆ. ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ. ಇದುವರೆಗೂ ಆರೋಪಿಗಳನ್ನ ಬಂಧಿಸೋಕ್ಕೆ ಪೊಲೀಸ್ ಠಾಣೆಯಲ್ಲಿ ಆಗಿಲ್ಲ. ಇದನ್ನೆಲ್ಲ ನೋಡಿದಾಗ ನನಗೆ ಅನಿಸ್ತಾ ಇದೆ, ಇಲ್ಲಿ ಅನೇಕ ವರ್ಷಗಳಿಂದ ಪೊಲೀಸ್ ಸಿಬ್ಬಂದಿ ವರ್ಗದವರು ಬೀಡುಬಿಟ್ಟಿದ್ದಾರೆ. ರಾಜಕೀಯ ಒತ್ತಡಗಳ ಅವರು ಶಿಫಾರಸು ಮಾಡ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಸಹ ವೈಫಲ್ಯರಾಗಿದ್ದಾರೆ. ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲೇ ಮರಳು ಗಣಿಗಾರಿಕೆ ರಾತ್ರಿ ಹೊತ್ತಿನಲ್ಲಿ ನಡೀತಾ ಇದೆ, ಆ ಸೇತುವೆ ಪಕ್ಕದಲ್ಲೇ ನಡೀತಾ ಇದೆ, ತಡೆಯೋಕ್ಕಾಗ್ತಾ ಇಲ್ಲ. ಈ ನಮ್ಮ ಅನಿಸಿಕೆ ಇಷ್ಟೇ, ನಮ್ಮ ಆಗ್ರಹ ಇಷ್ಟೇ. ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಕ್ಷಣ ತಾವರೆಕೆರೆ ಗ್ರಾಮಕ್ಕೆ ಬಂದು ಪೊಲೀಸ್ ಸ್ಟೇಷನ್ ಎಲ್ಲ ಸುತ್ತಮುತ್ತ ಪರಿಶೀಲನೆ ಮಾಡಿ ಗ್ರಾಮದವರ ಇದನ್ನು ಸರ್ವೆ ಮಾಡಿ ತಕ್ಷಣ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ಸಬ್ ಇನ್ಸ್ಪೆಕ್ಟರ್ನಿಂದ ಹಿಡ್ಕೊಂಡು ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ಸಾಮೂಹಿಕವಾಗಿ ವರ್ಗಾವಣೆ ಮಾಡಿ ದೂರದ ಊರಿಗೆ. ಅವ್ರು ಬೇಡ, ದಕ್ಷ ಪ್ರಾಮಾಣಿಕ ಪೊಲೀಸ್ ಇನ್ಸ್ಪೆಕ್ಟರ್ನ ಸಿಬ್ಬಂದಿಯನ್ನು ಹಾಕಿ ಅನ್ನೋದು ನಮ್ಮ ಆಗ್ರಹ. ಇಲ್ಲದಿದ್ದರೆ ನಾವು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದನ್ನು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಎಸ್ ಪಿ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೇವೆ. ಗ್ರಾಮದಲ್ಲಿ ಪೊಲೀಸ್ ವಸತಿ ಗೃಹಗಳು ಇದ್ದರೂ ಯಾರೂ ಕೇಂದ್ರ ಸ್ಥಾನದಲ್ಲಿ ವಾಸ ಇಲ್ಲ. ಈ ಸಬ್ ಇನ್ಸ್ಪೆಕ್ಟರಿಂದ ಹಿಡ್ಕೊಂಡು ಸಿಬ್ಬಂದಿ ವರ್ಗದವರು ಯಾರೂ ಇಲ್ಲ, ಎಲ್ಲ ಶಿರಾ ತುಮಕೂರಿಂದ ಓಡಾಡ್ತಾರೆ. ಆಮೇಲೆ ರಾತ್ರಿ ಬೀಟ್ ಬರ್ತಾ ಇಲ್ಲ. ಇಲ್ಲಿ ಗ್ರಾಮಗಳಲ್ಲಿ ಪಂಪ್ ಸೆಟ್ ಕಳ್ಳತನ ಆಗ್ತಾ ಇದೆ, ಕೇಬಲ್ ಕಳ್ಳತನ ಆಗ್ತಾ ಇದೆ, ಮೋಟಾರ್ ವೈಂಡಿಂಗ್ ಎಲ್ಲ ಕಳ್ಳತನ ಆಗ್ತಾ ಇದೆ. ಯಾವುದನ್ನು ಕಳ್ಳರನ್ನ ಅವ್ರು ಹಿಡಿದು ಮಟ್ಟ ಹಾಕಿದ್ದೇ ಇಲ್ಲ. ಪುಡಿ ರೌಡಿಗಳು ಎಲ್ಲ ಮಟ್ಟ ಹಾಕಕ್ಕಾಗ್ತಾ ಇಲ್ಲ ಸುತ್ತಮುತ್ತ ಗ್ರಾಮಗಳಲ್ಲಿ. ಇದನ್ನು ನೋಡಿದ್ರೆ ಎಲ್ಲೋ ಒಂದು ರೀತಿ ಪೊಲೀಸ್ ವೈಫಲ್ಯ ಎದ್ದು ಕಾಣ್ತಾ ಇದೆ. ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾವರೆಕೆರೆ ಸ್ಟೇಷನ್ಗೆ ಭೇಟಿ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲರನ್ನ ಸಾಮೂಹಿಕ ವರ್ಗಾವಣೆ ಮಾಡಿ ತಕ್ಷಣ ಎಸ್ ಐ ಅನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಇಲ್ಲದಿದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನೋದನ್ನು ನಾವು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಕೆ ಮನೋಹರ್ ನಾಯ್ಕ, ತಾವರೆಕೆರೆ ಪರಿಸರ ಹೋರಾಟಗಾರರು ಮತ್ತು ಬಿ ಜೆ ಪಿ ಮುಖಂಡರು. ನಾನು ಎಸ್ ಪಿ ಅವರಲ್ಲಿ ಏನು ಮನವಿ ಮಾಡಬೇಕು ಮಾಡ್ತಾ ಇದ್ದೀನಿ ಅಂದರೆ, ತಾವರೆಕೆರೆ ಪೊಲೀಸ್ ಸ್ಟೇಷನ್ನು ತಾವರೆಕೆರೆಯಲ್ಲಿ ಪ್ರಾರಂಭ ಆಗಿ ಸುಮಾರು ಒಂದು 35 ವರ್ಷ ಆಗಿದೆ. 35 ವರ್ಷದಿಂದ ಇಂಥ ಅಹಿತಕರ ಘಟನೆಗಳು ಏನು ಅಷ್ಟಾಗಿ ನಡೀತಿರಲಿಲ್ಲ. ಇತ್ತೀಚೆಗೆ ಏನಾಗಿದೆ ಅಂದರೆ, ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಎಗ್ಗಿಲ್ದಲ್ಲೇ ನಡೀತಾ ಐತೆ. ರಾತ್ರಿ 12 ಗಂಟೆಗೆ ಶುರುವಾಗ್ತಿದ್ದಂಗೆ ಮರಳು ಅಕ್ರಮ ಗಣಿಗಾರಿಕೆ ಪ್ರಾರಂಭ ಆಗುತ್ತೆ, ಬೆಳಗಿನ ಜಾವ 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಇದರಿಂದ ನೈಟು ಎಲ್ಲ ಮರಳು ತುಂಬರು ಎಲ್ಲ ಭಾಳ ಜನ ಟ್ರ್ಯಾಕ್ಟ್ರ್ಗಳಾಗಿ ಗುಂಪು ಗುಂಪಾಗಿ ಮರಳು ತುಂಬಕ್ಕೆ ಹೋಗ್ತಾರೆ. ಇದರಿಂದ ರೈತರಿಗೆ ಒಂದು ಇದು ಆತಂಕ ಆಗಿದೆ. ಇದರಲ್ಲಿ ಯಾರು ಕಳ್ಳರು, ಯಾರು ಮೋಟ್ರು ಪಂಪು ಕದೀತಾರೆ, ಕಾಯಿ ಕದೀತಾರೆ, ಕಳ್ಳತನ ಯಾರು ಮಾಡ್ತಾರೆ ಅನ್ನೋದೇ ಕನ್ಫ್ಯೂಸು. ನೈಟು ಮಳ್ಳೊಡೆಯೋದ್ರಿಂದಲೇ ಈ ಜನ ಓಡಾಡೋದು, ಈ ಮಳ್ಳೊಡೆಯೋರು ಬಿಡು ಅನ್ಕೊಂತಾರೆ, ಆದರೆ ಕಳ್ಳರು ಬಂದರೂ ಗೊತ್ತಾಗಲ್ಲ, ಯಾರು ಬಂದರೂ ಗೊತ್ತಾಗಲ್ಲ. ಇತ್ತೀಚೆಗೆ ಇದು ಆಮೇಲೆ ತಾವರೆಕೆರೆ ಏನಾಗಿದೆ ಅಂದರೆ, ಕಾನೂನು ಸುವ್ಯವಸ್ಥೆ ಅದ್ಗೆಟ್ಟೋಗಿದೆ. ಬರೀ ಕಾನೂನು ಬಾಹಿರ ಚಟುವಟಿಕೆಗಳು ಹೆಚ್ಚಾಗಿದ್ದಾವೆ. ಈಗ ಮಟ್ಕ ನಡೀತಾ ಇದೆ, ಆಮೇಲೆ ಜೂಜು ಎಲ್ಲಂದ್ರಲ್ಲೇ ಜೂಜಾಡ್ತಾ ಇದ್ದಾರೆ, ಆಮೇಲೆ ಇದು ಎಣ್ಣೆ ಮಾರ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಈ ಎಮ್ ಎಸ್ ಎಲ್ ಒಂದು ಅಂಗಡಿಯಲ್ಲಿ ಒಬ್ಬ ಹುಡುಗ ಸುಲ್ಲಕ ಕಾರಣಕ್ಕೆ ಪುಡಿ ರೌಡಿಗಳು ಅವರು ಇವರು ಗುಂಪು ಗಲಾಟೆ ಆಗಿ ಆತನ ಅಲ್ಲೇ ಮಚ್ಚಿನಿಂದ ಕತ್ತರಿಸಿ ಮರ್ಡರ್ ಮಾಡಾಕಿದ್ರು. ಇದರಿಂದ ಇಡೀ ಗ್ರಾಮ ಭಯಭೀತರಾಗಿದ್ದಾರೆ. ಈಗ ತಾವರೆಕೆರೆ ಅಂದರೆ ಬರೋಕ್ಕೆ ನೆಂಟರು ಇಷ್ಟರು ಹೆದರ್ತಾ ಇದ್ದಾರೆ. ಏನಪ್ಪ ತಾವರೆಕೆರೆ ಅಂದರೆ ಹಿಂಗೆ ಅನ್ನಂಗೆ ಒಂದು ಭಯ ವಾತಾವರಣ ಸೃಷ್ಟಿ ಆಗಿದೆ. ಇದು ಇದು ಕಾರಣ ಪೊಲೀಸು ಕಾರ್ಯವೈಖರಿ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ, ಬೀಟ್ ಬರ್ತಾ ಇಲ್ಲ. ಆಮೇಲೆ ಯಾರಾದರೂ ರೌಡಿಗಳನ್ನ ಸಿಕ್ಕಿರೋ ಅವ್ರನ್ನ ಸೆದೆ ಬಡ್ದಾಕ್ಬೇಕು, ಅವ್ರನ್ನ ರೌಡಿ ಲಿಸ್ಟಿಗೆ ಸೇರಿಸ್ಬೇಕು. ಯಾರೇ ಆಗಲಿ ಜಾತಿ ಭೇದ ಮರೆತು ಎಲ್ಲ ಜಾತಿಯಲ್ಲಿ ರೌಡಿಗಳು ಯಾರನ್ನೇ ಆಗಲಿ ಪೊಲೀಸ್ ಇಲಾಖೆ ಮಟ್ಟ ಹಾಕ್ಬೇಕು. ಆಮೇಲೆ ಇಲ್ಲಿ ಹತ್ರದಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಐತಿ, ಅಕ್ರಮವಾಗಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಆ ಬ್ಲಾಸ್ಟಿಂಗ್ ಎಂಥದ್ದು ಅಂದರೆ ಎದೇನೇ ಜಲ್ ಅನ್ನುತ್ತೆ ಆ ಸೌಂಡ್ಗೆ, ಅದು ಒಂದು 25 ಅಂತಸ್ತಿನ ಕಟ್ಟಡ ಬೇಕಿರೋ ಒಂದು ಸೆಕೆಂಡಲ್ಲಿ ಕುಸಿದು ಬೀಳೋವಷ್ಟು ಪವರ್ಫುಲ್ಲು ಗ್ರಾನೈಟ್ ಇದು ಬ್ಲಾಸ್ಟರ್ನಿಂಗ್ ಮೆಟೀರಿಯಲ್ಸ್ನ ಬಳಸ್ತಾ ಇದ್ದಾರೆ ಅಕ್ರಮವಾಗಿ. ಇದನ್ನೆಲ್ಲ ಪೊಲೀಸ್ ಇಲಾಖೆಯವರು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಏನೋ ಅವರೇನು ಡ್ಯೂಟಿನೇ ಅವ್ರಿಗೇನು ಇಂಟ್ರೆಸ್ಟ್ ಇಲ್ವೇನೋ ಬ್ಲಾಸ್ಟಿಂಗ್ ಬಗ್ಗೆ. ಈ ಕಳ್ತನ ಬನ್ನಿರಂಗನ ಸ್ವಾಮಿ ಮುಜರಾಯ ದೇವಸ್ಥಾನದಲ್ಲಿ 2 ಬಾರಿ ಕಳ್ತನ ಇದೆ, ಒಂದು ಸರಿ ಒಡವೆ ಹೋಯ್ತು ಆದರೆ ಇಲ್ಲೇವರೆಗೂ ಇಳಿದಿಲ್ಲ. ಆಮೇಲೆ ಸಣ್ಣ ಪುಟ್ಟ ಕಳ್ತನಗಳು ಆಗ್ತಾಯಿದ್ದಾವೆ. ಆಮೇಲೆ ತಾವರೆಕೆರೆಯಲ್ಲಿ ಒಂದು ಕಾಲೇಜಿದೆ, ಆ ಕಾಲೇಜ್ಗೆ 300 ಜನ ವಿದ್ಯಾರ್ಥಿಗಳಿದ್ದಾರೆ, ಅದರಲ್ಲಿ 200 ಜನ 220 ಜನ ಬರೀ 200 ಜನ ಹುಡುಗ ಹೆಣ್ಣು ಮಕ್ಕಳೇ ಬರ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳೂ ಬರೋಕ್ಕೂ ಇವು ಭಯ ಆಗಿದೆ ಪೇರೆಂಟ್ಸು ತಾವರೆಕೆರೆ ಕಳ್ಸೋಕ್ಕೆ. ಯಾಕೆಂದರೆ ಪುಡಿ ರೌಡಿಗಳ ಕಾಟ, ರೌಡಿಸಮ್ ಹೆಚ್ಚಾಗಿದೆ. ಆ ರೌಡಿಗಳನ್ನ ಮಟ್ಟ ಹಾಕ್ಬೇಕು. ಪೊಲೀಸ್ ಇಲಾಖೆ ಏನು ಕೆಲಸ,
ಯಾರೇ ಆಗಲಿ ರೌಡಿ ಮಟಾಕಿ ಅದು ಜಾತಿ ಆ ಜಾತಿ ಈ ಜಾತಿ ಆ ಜಾತಿ ಬೇಡ, ಯಾರೇ ಆಗಲಿ ಅವನು ಕಾನೂನು ರೀತಿ ತಪ್ಪು ಮಾಡಿದ್ಮೇಲೆ ಅವ್ರು ಕ್ರಮ ತಗೋಬೇಕು. ಇದನ್ನು ಆದಷ್ಟು ಇವರು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನಕ್ಕೆ ತಗೋಬೇಕು, ಆಮೇಲೆ ಸ್ಥಳ ಪರಿಶೀಲನೆ ಮಾಡಬೇಕು, ಆ ಕಾಲೇಜಲ್ಲಿ ಹೋಗಿ ಆ ವಿದ್ಯಾರ್ಥಿಗಳ ಸಮಸ್ಯೆ ಕೇಳಬೇಕು. ಆಮೇಲೆ 18 ವರ್ಷ ತುಂಬ ದಿನ ಮುಂಚೆಗೆ ಹೆಣ್ಣು ಮಕ್ಕಳನ್ನು ಅಪಹರಿಸ್ತಾ ಇದ್ದಾರೆ, ಆಮೇಲೆ ಅವ್ರನ್ನ ಎದುರಿಸಿ ಮದುವೆಗಳು ಆಗ್ತಾ ಇದ್ದಾರೆ. ಇದರಿಂದ ಪೇರೆಂಟ್ಸು ಒಂಥರ ಭಯ ಆಗಿದೆ, ಭಯ ವಾತಾವರಣ. ಎಷ್ಟೋ ಜನ ಅಮಾಯಕ ಹೆಣ್ಮಕ್ಳನ್ನ ಎದುರಿಸಿ ಹಿಂಗೆ ಕಿಡ್ನಾಪ್ ಮಾಡೋದು ಅವೆಲ್ಲ ಆಗಿದ್ದಾವೆ. ದಯವಿಟ್ಟು ಈಗ ಜನಗಳಲ್ಲಿ ಶಾಂತಿನೇ ನೆಲೆಸ್ದಂಗೆ ಆಗಿದೆ. ತಾವರೆಕೆರೆ ಅಂದರೆ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು, ಅದು ಮುಜರಾಯಿ ದೇವಸ್ಥಾನ ಪುಣ್ಯ ಕ್ಷೇತ್ರ, ಬೆಂಗಳೂರಿಂದ ಬರ್ತಾರೆ, ಇಡೀ ರಾಜ್ಯದ ಎಲ್ಲ ಕಡೆಯಿಂದಲೂ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳು ರಕ್ಷಣೆ ಮಾಡೋರು ಯಾರು? ಪೊಲೀಸ್ ಇಲಾಖೆ. ಈ ವಿಷಯದಲ್ಲಿ ಯಾರೇ ರೌಡಿಗಳನ್ನಾಗಲಿ ಗುಂಪು ಕಟ್ಕೊಂಡು ಯಾರ್ಯಾರು ಗುಂಪುಗಳಿರ್ತಾವೋ ಅವ್ರನ್ನೆಲ್ಲ ಹಿಡಿಬೇಕು, ಅವ್ರನ್ನ ವಿಚಾರಣೆ ಮಾಡಬೇಕು. ಒಂದು ಸಣ್ಣ ಪುಟ್ಟದ್ದು ಗಲಾಟೆ ಆದ್ರೂ ಅವ್ರನ್ನ ಸರಿಯಾಗಿ ತನಿಖೆ ತಗೋಬೇಕು. ಈಗ ಹಿಂಗೆ ಬಿಟ್ಟರೆ ಮೊನ್ನೆ ಕೊಲೆ ಆಯಿತು, ಈಗ ಅವರು ತಂದೆ ತಾಯಿ ಎಷ್ಟು ಗೋಳಾಡ್ತಾ ಇದ್ದಾರೆ. ಇದರಿಂದ ಇಡೀ ಗ್ರಾಮನೇ ಒಂದು ಅಶಾಂತಿಯಾಗಿದೆ. ದಯವಿಟ್ಟು ಇವರು ಪೊಲೀಸ್ ಠಾಣೆಗಳ ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು. ಫಸ್ಟು ಜನನ ಒಂದು ಜನಸಂಪರ್ಕ ಸಭೆ ಮಾಡಬೇಕು. ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆ ಧೈರ್ಯ ತುಂಬಬೇಕು, ಮತ್ತು ಅಲ್ಲಿರೋ ಸಿಬ್ಬಂದಿ ಮತ್ತು ಎಲ್ಲ ಅಧಿಕಾರಿಗಳನ್ನು ತಾವರೆಕೆರೆ ವರ್ಗಾವಣೆ ಮಾಡಿ, ಸಾಮೂಹಿಕ ವರ್ಗಾವಣೆ ಮಾಡಿರಿ, ಮಾಡಿ ಬೇರೆಯನ್ನ ದಕ್ಷಾಧಿಕಾರಿಗಳನ್ನ ನೇಮಿಸ್ರಿ. ಅದರಿಂದ ದಯವಿಟ್ಟು ನಾವು ಇದೇ ಮನವಿನ ಮಾಡ್ತಾ ಇದ್ದೀವಿ. ದಯವಿಟ್ಟು ದೇವರ ರೂಪದಲ್ಲಿ ಅವ್ರು ಬರಬೇಕು. ಯಾರೋ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು, ನೀವು ದೇವರ ದಯದಿಂದ ನೀವು ಬಂದು ತಾವರೆಕೆರೆಯಲ್ಲಿ ಒಂದು ಸಾರ್ವಜನಿಕ ಸಭೆ ಮಾಡಿ ಎಲ್ಲ ಜನಗಳಿಗೂ ಒಂದು ನೆಮ್ಮದಿಯನ್ನು ಕಲ್ಪಿಸಿಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.